ಎಲ್ಲಾ ವಿದ್ಯಾರ್ಥಿಗಳಿಗೆ ಎಜುಕೇಶನ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ದ್ವಿತೀಯ ಪಿ ಯು ಸಿಯ ವ್ಯವಹಾರ ಅಧ್ಯಯನ ಬಿಸ್ನೆಸ್ ಸ್ಟಡೀಸ್ ಎಕ್ಸಾಮ್ ಮುಗಿದಿದೆ. ನಿಮ್ಮದು ಆಲ್ಮೋಸ್ಟ್ ಎಲ್ಲ ಪ್ರಶ್ನೆಗಳು ಈಜಿ ಇದೆ, ಈಜಿಯಾಗಿ ಕೇಳಿದ್ದಾರೆ ಎಲ್ಲ ಪ್ರಶ್ನೆಗಳು. ಸೊ ಎಲ್ಲ ವಿದ್ಯಾರ್ಥಿಗಳ ಪರೀಕ್ಷೆ ಹೇಗಾಗಿದೆ ಅಂತ ನನಗೆ ಕಮೆಂಟ್ಸ್ ಮೂಲಕ ತಿಳಿಸ್ಬೋದು. ಸೊ ಈಜಿ ಇತ್ತು ಕ್ವಶನ್ ಪೇಪರ್ ನೋಡಿ. 4 ಅಂಕದ ಪ್ರಶ್ನೆಯಲ್ಲಿ ಮತ್ತು 8 ಅಂಕದ ಪ್ರಶ್ನೆಯಲ್ಲಿ ಅವನು ಯಾವ ರೀತಿಯಲ್ಲಿ ಪ್ರಶ್ನೆ ಕೇಳಿದಾನಂದ್ರೆ ಸ್ವಲ್ಪ ಟ್ವಿಸ್ಟ್ ಆಗಿ ವರ್ಡ್ಸ್ಗಳನ್ನು ಅಲ್ಲಿ ಮೆನ್ಷನ್ ಮಾಡಿದ್ದಾನೆ ಅಷ್ಟೇ. ಸ್ವಲ್ಪ ಟ್ವಿಸ್ಟ್ ಆಗಿ ಕೇಳಿದ ನೋಡಿ, ಇದೇ ಒಂದೇ ಸ್ವಲ್ಪ ಅಲ್ಲಿ ಮಿಸ್ಟೇಕ್ ಮಾಡಿದ್ದಾನೆ ಅಷ್ಟೇ. ಅಂದರೆ ಅವನು ಹಾಗೆ ಮಾಡ್ತಾನೆ, ಅಂದರೆ ಪರೀಕ್ಷೆಯಲ್ಲಿ ಕೇಳುವಂಥ ನೇರವಾಗಿ ನಿಮಗೆ ಪ್ರಶ್ನೆ ಬರೋದಿಲ್ಲ, ಅದು ಸ್ವಲ್ಪ ಏನಾದರೂ ಟ್ವಿಸ್ಟ್ ಮಾಡಿ ಕೇಳ್ತಾನೆ. ಓಕೆನಾ? ಡೋಂಟ್ ವರಿ. ಯಾರು ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಮಾಡಿದ ನೋಡಿ, ಸೊ ಎಲ್ಲ ವಿದ್ಯಾರ್ಥಿಗಳು ಪಾಸ್ ಆಗ್ತೀರ. ಆಯಿತಾ? ಪಾಯಿಂಟ್ಸ್ಗಳನ್ನು ಹಾಕಿ ಎಕ್ಸ್ಪ್ಲನೇಷನ್ ಯಾರು ಮಾಡಿದ ನೋಡಿ, ಸೊ ಎಲ್ಲ ವಿದ್ಯಾರ್ಥಿಗಳು ಪಾಸ್ ಆಗ್ತೀರ. ಮತ್ತು ಪಾಯಿಂಟ್ಸ್ಗಳನ್ನು ಅಷ್ಟೇ ಬರೀದು ಬಂದರೂ ಕೂಡ ನಿಮಗೆ ಹಾಫ್ ಅಂಕ ಕೊಡ್ತಾರೆ. ಆಯಿತಾ? 0.30 ಕೊಡ್ತಾರೆ, ಡೋಂಟ್ ವರಿ. ಪಾಸ್ ಆಗುತ್ತೆ, ಈಸಿ ಇತ್ತು ಕ್ವಶನ್ ಪೇಪರ್, ಪಾಸ್ ಆಗುತ್ತೆ. ಸೊ ಎಲ್ಲ ವಿದ್ಯಾರ್ಥಿಗಳು ನೆಕ್ಸ್ಟ್ ಎಕ್ಸಾಮ್ ಇದೆ ಎಕನಾಮಿಕ್ಸ್, ಚೆನ್ನಾಗಿ ಈಗಿಂದಲೇ ಅಭ್ಯಾಸ ಮಾಡಿ. ನಾನು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ಆನ್ಲೈನ್ ಮುಖಾಂತರ ಕ್ಲಾಸಸ್ಗಳನ್ನು ಮಾಡಿದ್ದೆ, ಪ್ಲೇಲಿಸ್ಟ್ ಕೂಡ ಮಾಡಿದ್ದೇನೆ, ಅದು ಹೋಗಿ ನೋಡಿ. ಪ್ಲೇಲಿಸ್ಟ್ ಮಾಡಿದ್ದೀನಿ ಮತ್ತು ಟೆಲಿಗ್ರಾಮ್ನಲ್ಲಿ ಕೂಡ ಇಂಗ್ಲೀಷ್ ಮೇಡಮ್ ಮತ್ತು ಕನ್ನಡ ಮೇಡಮ್ ವಿದ್ಯಾರ್ಥಿಗಳಿಗೆ PDF ಕಳಿಸುತ್ತೇನೆ. ಆಯಿತಾ? ಸೊ ಈಜಿ ಇತ್ತು ಕ್ವಶನ್ ಪೇಪರ್ ದ್ವಿತೀಯ ಪಿ ಯು ಸಿ ಬಿಸ್ನೆಸ್ ಸ್ಟಡೀಸ್. ನಿಮ್ಮ ಅಭಿಪ್ರಾಯ ಕಮೆಂಟ್ನಲ್ಲಿ ತಿಳಿಸಿ. ಮುಂದಿನ ಎಕ್ಸಾಮ್ಗೆ ಪ್ರಿಪೇರ್ ಆಗಿ, ಅದಕ್ಕೆ ಪ್ರಿಪೇರ್ ಆಗಿ. ಈಗ ಇದು ಬಿಡಿ, ಈಗ ಬಿಸ್ನೆಸ್ ಸ್ಟಡೀಸ್ ಈಜಿ ಇತ್ತು ಕ್ವಶನ್ ಪೇಪರ್. ಓಕೆನಾ? ಥ್ಯಾಂಕ್ ಯು.